ಕಾವೇರಿ ಶಿವನ ದರ್ಶನ ಪಡೆಯಲಾಗದವರು ರಾಜಧಾನಿ ಪಕ್ಕದಲ್ಲೇ ಇರೋ ವಿಶ್ವ ಪ್ರಸಿದ್ಧ ಗಿರಿಧಾಮವೊಂದನ್ನ ಪ್ರದಕ್ಷಿಣೆ ಹಾಕಿದ್ರೆ ಮುಕ್ತಿ. ಸಾವಿರಾರು ಜನ ಶಿವನ ಭಕ್ತರು 16 ಕಿಲೋಮೀಟರ್ ಸುತ್ತಳತೆಯ ಗಿರಿಧಾಮವೊಂದನ್ನ ಪ್ರದಕ್ಷಿಣೆ ಹಾಕಿದ್ದು ವಿಶೇಷವಾಗಿತ್ತು. ಅಷ್ಟಕ್ಕೂ ಅದ್ಯಾವ ಧಾಮ ಅಂತೀರ? ಈ ವರದಿ ನೋಡಿ. ತಂಗಾಡಿ ಕುಡಿರ್ಕಾಣಿ ಮಧ್ಯೆ ಜಿಟಿ ಜಿಟಿ ಮಳೆ, ಹರಿನಾಮ ಸ್ಮರಣೆ. ಕಾಲ್ನಡಿಕೆಯಲ್ಲಿ ಬೆಟ್ಟ ಪ್ರದಕ್ಷಿಣೆ ಹಾಕುತ್ತಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಬೆಟ್ಟದಲ್ಲಿ. ನಂದಿ ಬೆಟ್ಟದ ಮೇಲೆ ಯೋಗನಂದೀಶ್ವರ, ಬೆಟ್ಟದ ಕೆಳಗೆ ಭೋಗನಂದೀಶ್ವರ. ಇವರಿಬ್ಬರ ಮಧ್ಯೆ ವಿಶಾಲವಾಗಿ ಹರಡಿರುವ ಸ್ಕಂದಗಿರಿ, ದಿಬ್ಬಗಿರಿ, ಚಂದ್ರಗಿರಿ ಸೇರಿದಂತೆ 5 ಬೆಟ್ಟಗಳ ಸಾಲಿನ ನಡುವೆ ಭಕ್ತ ಸಮೂಹ ಶಿವನನ್ನು ನೆನೆಯುತ್ತಾ ಹಾಡು ಭಜನೆ ಮಾಡುತ್ತಾ ಸಾಕ್ತಿದ್ರೆ ಕೈಲಾಸವೇ ಧರೆಗೆ ಇಳಿದಂತೆ ಭಾಸವಾಗಿತ್ತು. ಮಕ್ಕಳಿಂದ ವೃದ್ಧರವರೆಗೂ 16 ಕಿಲೋಮೀಟರ್ ಸುತ್ತಳತೆಯ ನಂದಗಿರಿ ಧಾಮವನ್ನ ಪ್ರದಕ್ಷಿಣೆ ಹಾಕಿ ಶಿವನ ಭಕ್ತರು ಸಂತಸ ಹಂಚಿಕೊಂಡರು. ನಾನಂತೂ ಫಸ್ಟ್ ಟೈಮ್ ಬಂದಿರೋದು. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 7-8 ಟೈಮ್ಸ್ ಬಂದಿದ್ದಾರೆ ಆಲ್ರೆಡಿ. ನಾವು ಒಟ್ಟು ಒಂದು 80-90 ಗರ್ಲ್ಸ್ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ವಾತಾವರಣನು, ತುಂಬ ಹಿತವಾಗಿದೆ ಇವತ್ತು. ಒಂಥರ ನಮಗೆ ಈಗ ಒಂದು ಆಲ್ಮೋಸ್ಟ್ 10 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ. ಒಂದು ಚೂರು ಸುಸ್ತು ಅನ್ನಿಸ್ತಾ ಇಲ್ಲ ನಮಗೆ. ಮನೆ ಹತ್ರ ಒಂದು ಮಾಮೂಲಿ 3-4 ಕಿಲೋಮೀಟ್ರ್ ನಡೀತಾ ಇದ್ವಿ ಅಷ್ಟೇ. ಅದಕ್ಕೆ ಸುಸ್ತು ಅನಿಸೋದು, ಇದು ಹೇಗಪ್ಪ 10 ಕಿಲೋಮೀಟ್ರ್ ಬಂದ್ವಿ ಅನ್ನೋದೇ ಆಶ್ಚರ್ಯ ಆಗಿದೆ. ಇನ್ನೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇಯರ್ ಹಿಂಗೆ ಜನಗಳು ಜಾಸ್ತಿ ಆಗಬೇಕು ಬರೋರು. ತುಂಬ ಚೆನ್ನಾಗಿದೆ. ಗೌರಿಬಿದನೂರು, ಬಾಗೇಪಲ್ಲಿ, ಗುಂಡಿಬಂಡೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ ಸೇರಿದಂತೆ ನೆರೆಯ ಆಂಧ್ರ ಪ್ರದೇಶದ ಹಿಂದೂಪುರ, ಅನಂತಪುರದಿಂದಲೂ ಭಕ್ತ ಸಮೂಹ ನಂದಿ ಹಿಲ್ಸ್ನ ಗಿರಿ ಪ್ರದಕ್ಷಿಣೆಗೆ ಹರಿದು ಬಂದಿತ್ತು. ಅದರಲ್ಲೂ ದೇವಾಂಗ ಸಮುದಾಯದ ಭಕ್ತ ಸಮೂಹ ಹೆಚ್ಚಾಗಿತ್ತು. ಪ್ರತಿ ವರ್ಷ ಆಷಾಢ ಮಾಸದ ಕೊನೆ ಸೋಮವಾರದಂದು ಈ ರೀತಿ ಗಿರಿಯನ್ನ ಪ್ರದಕ್ಷಿಣೆ ಹಾಕುತ್ತಾರೆ. 100 ಮೆಂಬರ್ಸ್ ಬಂದಿದ್ದೀವಿ ಸರ್. 3 ಬಸಸ್ ಬಂದಿದೆ, 3 ಬಸಸ್ ಬಂದಿದ್ದೀವಿ. ನಮಗೆ ರಾಮ್ರಿಗಡ ಸಾಹೇಬರು ಫ್ರೀ ಬಸ್ ಮಾಡಿಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಗೌರ್ಮೆಂಟ್ ಬಸ್ ಅಲ್ಲ, ನಾವಿಲ್ಲಿ ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ. ಪರಿಕ್ರಮ ಚೆನ್ನಾಗಿದೆ, ನೇಚರ್ ಚೆನ್ನಾಗಿದೆ, ಏನು ಅನಿಸ್ತಾ ಇಲ್ಲ ನಮಗೆ. ಆ್ಯಕ್ಚುಲಿ ನಾವು ಅಲ್ಲೆಲ್ಲ ಬರೀ 5 ಕಿಲೋಮೀಟರ್ಸ್ ಅಷ್ಟೇ ವಾಕ್ ಮಾಡೋದು ಬ್ಯಾಂಗ್ಳೂರಲ್ಲಿ. ಇಲ್ಲೆಲ್ಲ ನಾವು ಆಲ್ಮೋಸ್ಟ್ ಇವತ್ತು ಒಂದು 18 ನಮಗೇನು ಅನಿಸ್ತಾ ಇಲ್ಲ. ಇನ್ನೂ ಮಾಡಬೇಕು ಅನಿಸ್ತಾನೇ ಇದೆ. ಏನು ಆ ಥರ ಅಯ್ಯೋ ಸುಸ್ತು ಆ ಥರ ಏನೂ ಅನಿಸಿಲ್ಲ ನಮಗೆ. ಮತ್ತು ಜೊತೆಗೆ ಹೋಗೋ ರೋಡಲ್ಲೆಲ್ಲ ಫುಡ್ಡು, ಜ್ಯೂಸು, ಕಾಫಿ ಎಲ್ಲ ಕೊಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳಿಗೆ. ತುಂಬ ಖುಷಿಯಾಗುತ್ತೆ ಇಲ್ಲ ಜನ, ವಾತಾವರಣ, ನೇಚರು, ಜನಗಳೆಲ್ಲ ಒಂಥರ ಖುಷಿಯಾಗುತ್ತೆ ನಮಗೆ. ಶಿವನ ಭಕ್ತರಿಗೆ ಬೇಸರವಾಗದಿರಲಿ ಎಂದು ಆಗಾಗ ತುಂತುರು ಮಳೆ ಸುರಿತು ರಸ್ತೆ ತಂಪಾಗುವಂತೆ ಮಾಡಿದ್ದು ವಿಶೇಷವಾಗಿತ್ತು. ನಂದಿಯ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನದಿಂದ ಹೊರಟು ಮತ್ತೆ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಮಾಡುವುದರ ಮೂಲಕ ಗಿರಿ ಪ್ರದಕ್ಷಿಣೆ ಮುಕ್ತಾಯ ಮಾಡಿದ್ರು. ಜೀ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.